ಪ್ಲೇ ಆಫಿಗೆ ಕ್ವಾಲಿಫೈ ಆಗಿದ್ದೇವೆ ಮಾರೆ ಲಾಸ್ಟ್ ಇದ್ದವರು ಈಗ ಪ್ಲೇ ಆಫಿಗೆ ಕ್ವಾಲಿಫೈ ಆರಕ್ಕೆ ಅವರ ಮ್ಯಾಚ್ ವಿನ್ ಆಗಿ ಅದು ಸಹ ಯಾವ ರೇಂಜಲ್ಲಿ ನಾವು ವಿನ್ ಆಗಬೇಕಿತ್ತು ಇನ್ನೂರ ಹದಿನೆಂಟು ರನ್ ಹೊಡೆದ್ರೆ ಸಹ ಸಿ ಎಸ್ ಕೆ ಇನ್ನೂರ ಒಂದು ರನ್ನಿಗೆ ರಿಸ್ಟ್ರಿಕ್ಟ್ ಮಾಡಬೇಕಿತ್ತು ಆ್ಯಂಡ್ ನಾವು ನೂರ ತೊಂಬತ್ತೊಂದು ರನ್ನಿಗೆ ರಿಸ್ಟ್ರಿಕ್ಟ್ ಮಾಡಿದೆವು ನಮ್ಮ ಚಿನ್ನಸ್ವಾಮಿ ಪಿಚ್ಚಲ್ಲಿ ಸಿ ಎಸ್ ಕೆ ಅನ್ನು ಲಾಸ್ಟ್ ಓವರ್ ಏ ಟೇಕ್ ಅ ಬೋಮ್ಯಾನ್ ಟೇಕ್ ಅ ಬೋ ಎಂತ ದಯಾಳು ನೀ ಭಯಂಕರ ದಯಾಳು ಮಾರೆ ಸೀರಿಯಸ್ಲಿ ಲಾಸ್ಟ್ ಸೀಸನ್ ರಿಂಕು ಸಿಂಗ್ ಅವರು ಲಾಸ್ಟ್ ಓವರ್ ಅಲ್ಲಿ ರನ್ ನೋಡಿಬೇಕು ಎಸ್ಪೆಷಲಿ ಲಾಸ್ಟ್ ಐದು ಬಾಲಿಗೆ ಮೂವತ್ತು ರನ್ ಬರಬೇಕಿತ್ತು ಐದು ಬಾಲಿಗೆ ಐದು ಸಿಕ್ಸ್ ಹೊಡೆಸ್ಕೊಂಡಿದ್ದಂತಹ ಪುಣ್ಯಾತ್ಮ ನತದೃಷ್ಟವಂತ ಬೌಲರ್ ನಮ್ಮ ಯಶ್ ಅವರು ಇವತ್ತು ನಮಗೆ ಯಶಸ್ಸು ದೊರಕಿಸಿ ಕೊಟ್ಟಿರಮ್ಮವ್ರೆ ಫಸ್ಟ್ ಬಾಲು ದೊಡ್ಡಂತ ನೂರ ಹತ್ತು ಮೀಟರ್ ಸಿಕ್ಸೋದಾಗ ಎಲ್ಲ ನನಗೆ ಗೊತ್ತಿರುವಂಥ ಕೆಟ್ಟ ಪದ ಎಲ್ಲ ಬಂದಿತ್ತು ಮಾರ ಫುಲ್ ಎಷ್ಟು ಸೈಕ್ ಆಗಿ ಅಂತಂದರೆ ಲಾಸ್ಟ್ ಓವರಿಗೆ ಹದಿನೇಳು ರನ್ ಡಿಫೆಂಡ್ ಮಾಡಬೇಕು ಕ್ವಾಲಿಫೈ ಆಗಲಿಕ್ಕೆ ವಿನ್ ಆಗಲಿಕ್ಕೆ ಬೇಡಿ ವಿನ್ ಆಗ್ತದೆ ಅಂತ ಗೊತ್ತಿತ್ತು ಹದಿನೇಳು ರನ್ನು ಡಿಫೆಂಡ್ ಮಾಡಬೇಕು ಫಸ್ಟ್ ಬಾಲೇ ಸಿಕ್ಸ್ ಅದು ಸಹ ಧೋನಿ ಹೊಡೆದ್ರದ್ದು ನೂರ ಹತ್ತು ಮೀಟರ್ ಸ್ಟೇಡಿಯಂ ಹೊರಗೆ ಹೋಗಿದ್ದೆ ಐದು ಬಾಲಿಗೆ ಹನ್ನೊಂದು ರನ್ ಬೇಕು ಅದಾದ ಮೇಲೆ ಡಿಫೆಂಡ್ ಮಾಡಿದಂಥ ರೀತಿ ಒಮ್ಮ ದೇವರೇ ಯಾರಿಗೆಲ್ಲ ಇದು ಓವರ್ ಆಕ್ಟಿಂಗ್ ಅಂತ ಅನ್ನಿಸ್ತದೆ ನೀವು ಎಂಥ ಬೇಕಾರೆ ಅಂದ್ಕೊಳ್ಳಿ ನೀವು ಡಿಸ್ಲೈಕ್ ಒತ್ತಿ ಎಂಥ ಬೇಕಾರೆ ಮಾಡಿ ಇದು ನನ್ನ ನಿಜವಾದ ಎಮೋಷನ್ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಷ್ಟು ಖುಷಿಯಾಗಿದೆ ಖುಷಿ ಅಂದರೆ ಅಷ್ಟು ಖುಷಿ ಅದು ಸಿ ಎಸ್ ಕೆ ಮೇಲೆ ವಿನ್ ಅಂತಲ್ಲ ಒಟ್ಟಿನಲ್ಲಿ ನಾವು ವಿನ್ ಆಗಿ ಪ್ಲೇ ಆಫಿಗೆ ಹೋದೆವು ಒಮ್ಮ ಆರಕ್ಕೆ ಆರು ಮ್ಯಾಚ್ ವಿನ್ ನಾನು ನಾನು ಸಾರಿ ಕೇಳ್ತೇನೆ ನಾನು ಸಾರಿ ಕೇಳ್ತೇನೆ ಮ್ಯಾನೇಜ್ಮೆಂಟಿಗೆ ನಾನು ಸಾರಿ ಕೇಳ್ತೇನೆ ಮತ್ತೆ ನನ್ನ ವೀಡಿಯೋದಲ್ಲಿ ನಾವೊಂದು ಹೇಳಿದ್ದೆ ಎಂತಂದರೆ ಯಾರು ಮಾರ ಲಿರಿಕ್ಸ್ ಬರ್ದದ್ದು ಆರ್ ಸಿ ಬಿದ್ದು ಸಾಂಗ್ ಇದೆ ಲಿರಿಕ್ಸ್ ಯಾರು ಬರ್ದದ್ದು ನಾವು ಬೀಳಲ್ಲ ತಲೆ ಬಾಗಲ್ಲ ಮುನ್ನುಗ್ಗಿ ಆಡ್ತೀವಿ ನಾವು ಯಾಕೆ ನಾವು ಬೀಳ್ತೇವೆ ನಾವು ಬಿದ್ದ ಆಗಿದೆ ಅಲ್ಲ ಮತ್ತೆ ತಲೆ ಬಾಗಲ್ಲ ನಾವು ತಲೆ ಬಾಗ್ಲಿಕ್ಕೆ ಎಂತ ಇಲ್ಲ ನಾವು ಆಲ್ರೆಡಿ ಕೆಳಗೆ ಇದ್ದೇವಲ್ಲ ತಲೆ ಮೇಲೆ ಎತ್ತಿ ನೋಡ್ಬೇಕು ಬೇರೆಯವರನ್ನು ಅಂತ ನಾನು ಆ ಮಾತನ್ನು ವಾಪಸ್ ತೆಗೆದುಕೊಳ್ತೇನೆ ಐ ಆಮ್ ಸಾರಿ ಎಂಥ ಕಂಬ್ಯಾಕ್ ಮಾರ ಅಯ್ಯೋ ಹ ಏ ಈ ಥರದ್ದು ಸಿಚುವೇಶನ್ ಇದ್ದಾಗ ನಾನು ಸಪೋರ್ಟ್ ಮಾಡುವ ತಂಡ ಈ ಥರ ಒಂದು ಪವಾಡ ಸದೃಶ ರೀತಿಯಲ್ಲೆಲ್ಲ ಪ್ಲೇ ಆಫಿಗೆ ಹೋದಾಗ ಸ್ವಲ್ಪ ಬಯಸ್ಡಾಗಿಯೇ ಇರ್ತದೆ ಮಾರ ಮಾ ಇದು ಮಾತು ಇದು ನಿಮ್ಮಿಂದ ನಿರೀಕ್ಷಿಸಿರಲಿಲ್ಲ ನಿರೀಕ್ಷಿಸಲೇಬೇಡಿ ನನಗೆ ಎಷ್ಟು ಕೂದಲು ಕಿತ್ತೋಗಿದೆ ನ ಖುಷಿಯಲ್ಲಿ ಹೀಗೆಲ್ಲ ಮಾಡಿ ಒಬ್ಬ ಸೂಪರ್ ಮ್ಯಾಚ್ ಸೂಪ್ ಸೂಪರ್ ಅಂದರೆ ಸೂಪರ್ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಆರಿಸಿದ ಹೊಡೆದೋದು ಇನ್ನೂರ ಹದಿನೆಂಟು ರನ್ ಚಿನ್ನಸ್ವಾಮಿ ಪಿಚ್ಚಲ್ಲಿ ನೀವು ಹೇಳ್ಬೋದು ಅದ್ರಲ್ಲಿ ಎಂಥ ಉಂಟಂತ ಇದು ಇನ್ನೂರ ಹದಿನೆಂಟು ಹೊಡೆಯೋ ಪಿಚ್ಚೇ ಆಗಿರಲಿಲ್ಲ ಇವತ್ತಿದು ಫಸ್ಟ್ ಮೂರು ಓವರ್ಗೆ ಮೂವತ್ತೊಂದು ರನ್ ಹಾರಿದ್ ಬಂದು ಫಸ್ಟ್ ಆಫ್ ಆಲ್ ಟಾಸ್ ವಿನ್ ಆದದ್ದು ಗಾಯಕ್ವಾಡ್ ಗಾಯಕ್ವಾಡ್ ಟಾಸ್ ವಿನ್ ಆದರೂ ಈ ಐ ಪಿ ಎಲ್ ಅಲ್ಲಿ ಅವರು ಹದಿನಾಲ್ಕು ಮ್ಯಾಚಲ್ಲಿ ಕೇವಲ ಮೂರನೇ ಸತಿ ಟಾಸ್ ವಿನ್ ಆಗಿರೋದು ಅಂದರೆ ಎಂಥ ಒಂದು ಅದೃಷ್ಟ ಇರ್ಬೋದು ಅದೃಷ್ಟದ್ದು ನೆಕ್ಸ್ಟ್ ಲೆವೆಲ್ ಪರಮಾವಧಿ ಅಂದರೆ ಸರ್ಕಾಸ್ಟಿಕ್ ಹೇಳಿದ್ದು ಮೂರೇ ಸಲ ಅವರು ಟಾಸ್ ವಿನ್ ಅದರದು ಟಾಸ್ ವಿನ್ ಆಗಿ ನಾವು ಬೌಲಿಂಗ್ ತಗೊಳ್ತೇವೆ ಅಂತ ಹೇಳಿದ್ರು ನಾನು ಆಯಿತು ಮಾರಲ್ಲಗಡಿ ಹೋಯ್ತು ಅಂತ ಅಂದ್ಕೊಳೋದು ಫಸ್ಟ್ ಮೂರು ಓವರಿಗೆ ಮೂವತ್ತೊಂದು ರನ್ ಹಾರಿದ್ದು ಬಂತು ಫಸ್ಟ್ ಮೂರು ಓವರ್ಗೆ ಒಳ್ಳೆ ಆರಂಭ ಸೂಪರ್ ವೆರಿ ಗುಡ್ ಅದಾದ್ಮೇಲೆ ಒಂದು ಮಳೆ ಬಂತು ಮಾರೆ ಮಳೆ ಬಂದು ಮಳೆ ಸ್ವಲ್ಪ ಹೊತ್ತಾದಮೇಲೆ ಮ್ಯಾಚ್ ಆದ ಮ್ಯಾಚ್ ಚ್ಟಾರ್ಟ್ ಆದ ಕೂಡಲೇ ಪುನಃ ಅದು ಯಾವ ಆಯ್ತದ ಗೊತ್ತಿಲ್ಲ ಪಿಚ್ ಬಾಲ್ ಎಲ್ಲ ಗರ ಗರ ತಿರುಗ್ತಾ ಉಂಟು ಪಿಚ್ಚಾಗಿ ಎಲ್ಲೆಲ್ಲಿ ಹೋಗ್ತಾ ಉಂಟು ಸ್ಕ್ವೇರ್ ಅಂತ ಹೇಳ್ತಾರಲ್ಲ ಆರು ಗೆ ಟರ್ನ್ ಆಗ್ತಾ ಉಂಟು ಪಿಚ್ಚು ನೆಕ್ಸ್ಟ್ ಮೂರು ಅಲ್ಲಿ ಬಂದದ್ದೇ ಹನ್ನೊಂದು ರನ್ನು ಫಸ್ಟ್ ಮೂರು ಓವರಿಗೆ ಮೂವತ್ತೊಂದು ನೆಕ್ಸ್ಟ್ ಮೂರು ಓವರಿಗೆ ಹನ್ನೊಂದು ರನ್ನು ಒಟ್ಟು ಆರು ಓವರಿಗೆ ನಲ್ವತ್ತೆರಡು ರನ್ನು ಫಸ್ಟ್ ಹತ್ತು ಓವರ್ ಎಂಥ ರನ್ ಇಲ್ಲ ಎಂಥ ಸೇ ಇಲ್ಲ ಅಂದರೆ ಫ ನಾಲ್ಕನೇ ಓವರಿಂದ ರನ್ನೇ ಬರ್ತಾ ಇಲ್ಲ ಸ್ಯಾಂಟರ್ ಮತ್ತು ತೀಕ್ಷ್ಣ ಸೇರಿಕೊಂಡು ಭಯಂಕರ ತೀಕ್ಷ್ಣ ದಾಳಿ ಮಾಡಿ ಹಾಕಿದ್ರು ಇವು ಎಂಥ ಹೊಡಿಲಿಕ್ಕೆ ಆಗ್ತಾ ಇಲ್ಲ ಟೈಮಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಆಲ್ರೆಡಿ ಸುಮಾರು ಜನ ಫ್ಯಾಫ್ ಡೂ ಪ್ಲಸ್ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸಿ ಎಸ್ ಬಂದದ್ದು ಅದಕ್ಕೆ ಈಗ ಸ್ಲೋ ಆಡ್ತಿರೋದು ಆಡಿಸ್ ಆಡಲಿಕ್ಕೆ ಆಗ್ತಿರಲಿಲ್ಲ ಮಾರೆ ಆ ರೇಂಜ್ಗೆ ಟರ್ನ್ ಆಗ್ತಾ ಉಂಟು ಎಲ್ಲಿ ಬಾಲ್ ಹೋಗ್ತದೆ ಅಂತ ಗೊತ್ತಿಲ್ಲ ಆ ಕ್ಷಣದಲ್ಲಿ ವಿಕೆಟ್ ಉಳಿಸ್ಕೊಂಡಿದ್ದು ದೊಡ್ಡ ಸಾಧನೆ ಹತ್ತನೇ ಓವರಲ್ಲಿ ವಿರಾಟ್ ಕೊಹ್ಲಿ ಅವರು ಆಟೋದು ವಿರಾಟ್ ಕೊಹ್ಲಿ ಅವರು ಆ ಟರ್ನಿಂಗ್ ಟ್ರ್ಯಾಕಲ್ಲಿ ಸಹ ಅಂದರೆ ಆ ಏನು ಫಸ್ಟ್ ಮೂರು ಓವರ್ ಆದ್ಮೇಲೆ ಮತ್ತೇನು ಆಟು ಗರಗರ ಅಂತ ಟರ್ನ್ ಆಯ್ತಲ್ಲ ಅದರಲ್ಲಿ ಅವ್ರು ಇಪ್ಪತ್ತೊಂಬತ್ತು ಬಾಲಿಗೆ ನಲವತ್ತೇಳು ರನ್ ಹೊಡೆದು ಔಟ್ ಆದರು ಮೂರು ಫೋರ್ ನಾಲ್ಕು ಸಿಕ್ಸರ್ ಭಯಂಕರ ಮಾರು ಎಂಥ ಇಂಟೆಂಟ್ ವಿರಾಟ್ ಕೊಹ್ಲಿ ಅವ್ರದ್ದು ಈ ಒಂದು ಸೆಕೆಂಡ್ ಹಾಫ್ ಉಂಟಲ್ಲ ಈ ಐ ಪಿ ಎಲ್ ಇದು ಅಪ್ಪಾ ಸೂಪರ್ ಅಂದರೆ ಸೂಪರ್ ಸ್ಟ್ರೈಕ್ ರೇಟ್ ಇಂಟೆಂಟ್ ಎಲ್ಲ ಸೂಪರ್ ಅದಾದಮೇಲೆ ಪಾಟಿದಾರವ್ರದ್ದು ಸೇರಿಕೊಂಡು ಪಾಟಿದಾರ್ ಸಹ ಹಾಗೆ ಫಸ್ಟ್ ಹಾಫ್ ಆಫ್ ದ ಐ ಪಿ ಅಲ್ಲಿ ಟೆಸ್ಟ್ ಅಲ್ಲಿ ಏನು ಫಾರ್ಮ್ ಇತ್ತಲ್ಲ ಆ ಫಾರ್ಮಲ್ಲಿ ಇದ್ದರು ಅದಾದಮೇಲೆ ಒಂದು ಬಂದರು 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 ಏ ಸೆಕೆಂಡ್ ಹಾಫಲ್ಲಿ ಅಂತೂ ಚಿಂದಿ ಚಿತ್ರಾನ್ನ ಸೂಪರಾಗಿ ಆಡಿದ್ರು ಆ್ಯಂಡ್ ಹತ್ ಹನ್ನೊಂದನೇ ಓವರಲ್ಲಿ ನಮ್ಮ ಫ್ಯಾಫ್ ಡೂಪ್ಲಸಿಸ್ ಅವರು ಪಿಚ್ ಲಗಡಿ ಹೋಗಿ ನಾನು ಹೀಗೆ ಆಡೇ ಆಡ್ತೇನೆ ಅಂತ ರವೀಂದ್ರ ಜಡೇಜ ಅವರ ಓವರಲ್ಲಿ ಒಂದು ಒಂದು ಫೋರ್ ಎರಡು ಸಿಕ್ಸು ಅಲ್ಲಿ ಒಂದು ಲಯ ಬಂತು ನೋಡಿ ತಂಡಕ್ಕೆ ಅಲ್ಲಿಂದ ಸ್ಟಾರ್ಟ್ ಆದದು ಫಸ್ಟ್ ಹತ್ತು ಓವರಿಗೆ ಎಪ್ಪತ್ತೆಂಟು ರನ್ ಹೊಡೆದ ತಂಡ ನಮ್ಮ ತಂಡ ನೆಕ್ಸ್ಟ್ ಹತ್ತು ಓವರಿಗೆ ಹೊಡೆದದ್ದು ಬರೋಬ್ಬರಿ ನೂರ ನಲವತ್ತು ದಾಟ ದಾಟ ಬಟ 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 ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಪಾಟಿದಾರ್ ಕ್ಲಿಕ್ ಆದ್ರು ಗ್ರೀನ್ ಕ್ಲಿಕ್ ಆದ್ರು ಗ್ರೀನ್ ನಮ್ಗೆ ನಿಜವಾಗಿ ಇವತ್ತು ಗ್ರೀನ್ ಬ ಹಸಿರುಮಾನ ಉಂಟಲ್ಲ ನಮ್ಮ ತಂಡಕ್ಕೆ ಇವತ್ತು ಫುಲ್ ಗ್ರೀನ್ ಲೈಟಲ್ಲಿದ್ದರು ಸಿ ಎಸ್ ಕೆಗೆ ಫುಲ್ ರೆಡ್ ಲೈಟ್ ಜಿಗಿ ಜಿಗಿ ಅಂತ ಆಗ್ತಾಯಿತ್ತು ಏನು ಆಟ ಮಾರ ಅಂತೂ ಇಂತು ಗ್ರೀನ್ ಅವರಿಂದ ಒಂದು ಅಪ್ರಚಂಡ ಆಟವನ್ನು ನಿರೀಕ್ಷಿಸ್ತಾ ಇದ್ದಲ್ಲ ಪ್ರಚಂಡ ಆಟ ಇವತ್ತು ಬಂತು ಗ್ರೀನು ಸೂಪ್ಪರು ಪಾಟಿದಾರ್ ಸೂಪ್ಪರು ಕೊಹ್ಲಿ ಸೂಪ್ಪರು ಫ್ಯಾಫ್ ಸೂಪರು ಇವತ್ತು ಫೇಲ್ ಯಾರು ಇಲ್ಲವೇ ಇಲ್ಲ ಬ್ಯಾಟಿಂಗಲ್ಲಿ ಕೊನೆಗೆ ಲಾಸ್ಟ್ ಮೂಮೆಂಟಿಗೆ ಡಿ ಕೆ ಬಂದರು ಡಿ ಕೆ ಆರು ಬಾಲಿಗೆ ಹದಿನಾಲ್ಕು ಇವರು ಸಹ ಮ್ಯಾಕ್ಸಲ್ಲಿ ಸಹ ಹಾಗೆ ಆರು ಬಾಲಿಗೆ ಹದಿನಾಲ್ಕು ಆ ಥರ ಎಲ್ಲರೂ ಸಹ ಸೂಪರ್ ಮಾಡಿ ಆಡಿದರು ಲಾ ನನಗೆ ಒಂದು ಒಂದು ಕ್ಷಣಕ್ಕೆ ಸಹಕದ ಇಲ್ಲಿ ಅಂತಂದರೆ ಲಾಸ್ಟ್ ಎರಡು ಬಾಲ್ ಡಾಟ್ ಬಂತು ಅಂದರೆ ಹತ್ತೊಂಬತ್ತು ಪಾಯಿಂಟ್ ಐದನೇ ಓವರಲ್ಲಿ ಮ್ಯಾಕ್ಸ್ವೆಲ್ ಅವರು ಔಟ್ ಆದರು ಮತ್ತು ಲಾಸ್ಟ್ ಬಾಲು ನೋಂಬ್ರ ಅವರು ಡಾಟ್ ಆದರೂ ಆ ಎರಡು ಬಾಲು ಎರಡು ಬಾಲ್ ಎರಡು ಸಿಕ್ಸ್ ಬಂದಿದ್ದರೆ ಇನ್ನೂರ ಮೂವತ್ತರನ್ನು ಹೊಡೆದಿದ್ದರೆ ಅಯ್ಯೋ ಅಂತ ಅನಿಸಿತು ಯಾಕಂತಂದರೆ ನಾವು ಇನ್ನೂರ ಹದಿನೆಂಟು ಹೊಡೆದ್ರೆ ಸಹ ಟಾರ್ಗೆಟ್ ಸಿ ಎಸ್ ಕೆಗೆ ಇನ್ನೂರ ಹತ್ತೊಂಬತ್ತು ಮ್ಯಾಚ್ ವಿನ್ ಆಗಲಿಕ್ಕೆ ಇನ್ನೂರ ಹತ್ತೊಂಬತ್ತು ಟಾರ್ಗೆಟ್ ಬಟ್ ಅವರು ಕ್ವಾಲಿಫೈ ಆಗಲಿಕ್ಕೆ ಪ್ಲೇ ಆಫಿಗೆ ಇನ್ನೂರ ಒಂದು ರನ್ ಹೊಡೆದ್ರೆ ಸಾಕು ಚಿನ್ನಸ್ವಾಮಿ ಪಿಚ್ಚಲ್ಲಿ ಇನ್ನೂರ ಒಂದು ರನ್ ಹೊಡಿಬೋದು ಯಾಕಂತಂದರೆ ಆರ್ ಬಿದು ಬ್ಯಾಟಿಂಗ್ಗೆ ಎಂಡಾಗ್ತಾ ಬರುವಾಗ ಅದೇನು ಪಿಚ್ ಪಿಚ್ ಗರಗರ ತಿರುಗ್ತಾ ಇತ್ತಲ್ಲ ಗಿರ ಬರ ಎಂಥದ್ದು ಇರಲ್ಲ ವಾಪಸ್ಸು ಬ್ಯಾಟಿಂಗ್ ಟ್ರ್ಯಾಕ್ ಆಗಿತ್ತು ಯಾವಾಗ ಮಳೆ ನಿಂತು ಮ್ಯಾಚ್ ಪುನಾರಂಭ ಆಗಿತ್ತಲ್ಲ ಅಂದರೆ ಮುಂದುವರೆದಿತ್ತಲ್ಲ ಆ ಒಂದು ಆರ್ ಓವರ್ ಉಂಟಲ್ಲ ಅದು ಆಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಆ ರೇಂಜಿಗೆ ಪಿಚ್ ಟರ್ನ್ ಇತ್ತು ಕೊಹ್ಲಿ ಅವರು ನಲವತ್ತೇಳು ರನ್ನು ಇಪ್ಪತ್ತೊಂಬತ್ತು ಬಾಲಿಗೆ ಮತ್ತು ಫ್ಯಾಫ್ ಡು ಪ್ಲಸಸ್ ಅವರು ಐವತ್ನಾಲ್ಕು ರನ್ ಹೊಡೆದ್ರು ಮೂವತ್ತೊಂಬತ್ತು ಬಾಲಿಗೆ ಫ್ಯಾಫ್ ಡು ಪ್ಲಸಸ್ ಅವ್ರದ್ದು ಔಟು ನಾಟ್ ಔಟು ಫಿಕ್ಸಿಂಗ್ ಗಿಕ್ಸಿಂಗ್ ಅದು ನಂಗೆ ಗೊತ್ತಿಲ್ಲ ಮಾರ್ರೆ ನನಗೆ ಒಂದು ಆ್ಯಂಗಲಿಂದ ಔಟ್ ಅಂತ ಕಾಣ್ತಾ ಉಂಟು ಇನ್ನೊಂದ್ಸಲ ಎಂತ ಇದಾಗಿ ಔಟು ಅಂತ ಅನ್ನಿಸ್ತಾ ಉಂಟು ಅದು ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವು ಮತ್ತು ಜಾಸ್ತಿ ಅದನ್ನು ಕೆದಕ್ಲಿಕ್ಕೆ ಹೋಗೋದಿಲ್ಲ ಆ್ಯಂಡ್ ಇನ್ನೊಂದೇನು ಹೋಗೋದು ನಮ್ಮ ಟೀಮ್ ವಿನ್ ಆದ ಕೂಡಲೇ ನಾವು ಅದ್ರ ಬಗ್ಗೆ ತಲೆ ಹಾಕಲಿಕ್ಕೆ ಹೋಗೋದಿಲ್ಲ ಎಲ್ಲರೂ ಸೋತಿದ್ದಿದ್ರೆ ಓ ಅಂತ ನಾವು ಹೇಳ್ತಿದ್ದೆವು ಇನ್ಕ್ಲೂಡಿಂಗ್ ನಾನು ನಾನು ಸಹ ಕಾಮನ್ ಮ್ಯಾನೆ ನಾನು ಬಡವ ಅಂತ ಅಳ್ತಿದ್ದೆ ಇದು ಔಟೇ ಇರಲಿಲ್ಲ ಅಂತ ಐವತ್ನಾಲ್ಕು ರನ್ ನೋಡಿದವರು ಡೂ ಪ್ಲಸಸ್ ಅವರು ಔಟ್ ಆದರು ಅದಾದ ಮೇಲೆ ಪಾಟಿದಾರ್ ಅವರು ಇಪ್ಪತ್ತ್ ಬಾಲ್ಗೆ ಬಾಲಿಗೆ ನಲ್ವತ್ತೊಂದು ರನ್ನು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲೇ ಈ ಐ ಪಿ ಎಲ್ ಅಲ್ಲಿ ಆಡ್ತಾ ಇದ್ದಾರೆ ಸೆಕೆಂಡ್ ಹಾಫ್ ಆಫ್ ದ ಐ ಪಿ ಎಲ್ ಮತ್ತೆ ನಮ್ಮ ಅಗ್ರೀನ್ ಅವರು ಹದಿನೇಳು ಬಾಲಿಗೆ ಮೂವತ್ತೆಂಟು ಟೂ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟಲ್ಲಿ ಚಚ್ಚಿದ್ರು ಅಂಡ್ ಕೊನೆ ಮೂಮೆಂಟ್ ಅಲ್ಲಿ ಬಂದಂಥ ದಿನೇಶ್ ಕಾರ್ತಿಕ್ ಅವರು ಆರು ಬಾಲಿಗೆ ಹದಿನಾಲ್ಕು ಅಂಡ್ ಐದು ಬಾಲಿಗೆ ಹದಿನಾರು ರನ್ನು ನಮ್ಮ ಮ್ಯಾಕ್ಸ್ವೆಲ್ ಅವರು ಅಂತ ಇಂತ ಮೈಚಳಿ ಬಿಟ್ಟು ಮ್ಯಾಕ್ಸ್ ಎಲ್ಲ ಓವರ್ ಆಡಿದ್ರು ಸಿಂಗಲ್ ಡಿಜಿಟ್ಗೆ ಔಟ್ ಆಗ್ತಾರ ಅಂತ ಅಂದ್ಕೊಂಡಿದ್ದೆ ಎಂಥದ್ದು ಇರಲ್ಲ ಫಸ್ಟ್ ಬಾಲ್ ಏನೋ ರಿವರ್ಸ್ ಎಲ್ಲ ಹೊಡಲಿಕ್ಕೆ ಹೋಗಿ ಎಜ್ಜಲ್ಲ ಆಗಿ ಫೋರ್ ಆಯಿತು ಬಟ್ ಎನಿವೇಸ್ ಅವ್ರು ಬಂದ ಮೊಮೆಂಟೇ ಆಗಿತ್ತು ಅಂದರೆ ಸೆಟಲ್ ಆಗಲಿಕ್ಕೆಲ್ಲ ಟೈಮ್ ಇಲ್ಲ ಐದು ಬಾಲಿಗೆ ಹದಿನಾರು ರನ್ ಹೊಡೆದ್ರು ಡಕ್ ನಾಟ್ ಔಟ್ ಲೋಮ್ರವರು ಅವರು ಅವರ ಬೌಲಿಂಗಲ್ಲಿ ಇಬ್ಬರು ಸ್ಪಿನ್ನರ್ ಸ್ಯಾಂಟ್ನರ್ ಮತ್ತು ತೀಕ್ಷ್ಣ ಸೇರಿಕೊಂಡು ಎಂಟು ಓವರಿಗೆ ನಲವತ್ತೆಂಟು ರನ್ ಬಿಟ್ಟು ಕೊಟ್ಟರು ಅಷ್ಟೇ ರನ್ ಬಾಲ್ ಬಟ್ ಮಿಕ್ಕಿದ ಎಲ್ಲ ಬೌಲರ್ಸು ಆಹ ಓಹೋ ದಡ 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 ಅಂತ ಹೊಡಿಸ್ಕೊಂಡ್ರು ಓಕೆ ಇನ್ನೂರ ಒಂದು ರನ್ ಇನ್ನೂರ ಒಂದಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡ್ಬೋದಾ ಇನ್ನೂರ ಒಂದಕ್ಕೆ ಮಿನಿಮಮ್ ನಾವು ಇನ್ನೂರ ಅಂದರೆ ಮಿನಿಮಮ್ ಅಲ್ಲ ಟು ಮ್ಯಾಕ್ಸು ಇನ್ನೂರ ಒಂದು ರನ್ನಿಗೆ ನಾವು ರಿಸ್ಟ್ರಿಕ್ಟ್ ಮಾಡಬೇಕಿತ್ತು ಸಿ ಎಸ್ ಕೆ ಅನ್ನು ಫಸ್ಟ್ ಬೌಲ್ ಹಾಕಲಿಕ್ಕೆ ಬಂದದ್ದು ಸ್ವಪ್ನಿಲ್ ಸಿಂಗ್ ಅಲ್ಲ ಸಾರಿ ಸ್ವಪ್ನಿಲ್ ಸಿಂಗ್ ಅಲ್ಲ ಮ್ಯಾಕ್ಸಲ್ ಅವರಿಗೆ ಇವತ್ತು ಓವರ್ ಕೊಟ್ಟರು ಮ್ಯಾಕ್ಸಲ್ ಅವರು ಫಸ್ಟ್ ಬಾಲೇ ದುಡುಂಬ ಗಾಯಕ್ವಾಡ್ರ ಡಕ್ ಅವರ ಮೇನ್ ಬ್ಯಾಟ್ಸ್ಮನ್ ಅವರ ಇಂಥ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ಗಾಯಕ್ವಾಡೋರು ಫಸ್ಟ್ ಬಾಲಿಗೆ ಔಟ್ ಸೆಕೆಂಡ್ ಬಾಲಿಗೆ ವೈಟ್ ಫ ವೈಟ್ ಫೋರೆಲ್ಲ ಹೋಯ್ತು ಬಟ್ ಫಸ್ಟ್ ಬಾಲಿಗೆ ಮೇಯ್ನ್ ಬ್ಯಾಟ್ಸ್ಮನ್ ಔಟು ಅಲ್ಲಿಂದ ಏನು ಒಂದು ಆ ಒಂದು ಕಾನ್ಫಿಡೆನ್ಸ್ ಬರ್ತದಲ್ಲ ಮಾರ ಅದು ಟ್ರೆಮಂಡಸ್ ಅದಾದ ಮೇಲೆ ಡ್ಯಾರಲ್ ಮಿಶಲ್ ಅವರದು ಒಂದು ಕ್ಯಾಚ್ ಕೊಹ್ಲಿ ಅವ್ರು ಹಿಡಿದ್ರು ಕೊಹ್ಲಿ ಅವರು ಕ್ಯಾಚ್ ಹಿಡಿದು ಕೂಡಲೇ ಬಿ 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 ಎಲ್ಲ ಬರ್ತದೆ ಯಾಕಮನ್ ಅದು ಇದೆಲ್ಲ ಬರ್ತದೆ ಅದು ಬಂತು ಅದು ಬರಬೇಕು ಈ ಇಂಥ ಸಿಚುವೇಷನಲ್ಲಿ ಬರಲೇಬೇಕು ಕೊಹ್ಲಿ ಅವ್ರು ಕ್ಯಾಚ್ ಹಿಡಿದ್ರು ಆವಾಗ ಸಿಕ್ಕಾಟಿ ಪ್ಲಸ್ ಅಂದರೆ ಪೂರ್ತಿ ಮ್ಯಾಚ್ ನಮ್ಮ ಕೇಳಿತ್ತು ಯಾವಾಗ ಮ್ಯಾಚ್ ಪೂರ್ತಿ ಲಗಾಡಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಫಾರ್ಮಲ್ಲಿ ಇರದಿದ್ದ ಬ್ಯಾಟ್ಸ್ಮನ್ ಯಾರು ಅವರದ್ರಲ್ಲಿ ಅಜಿಂಕ್ಯ ರಹಾನೆ ಮತ್ತು ಇದು ಜಡ್ ಇದು ಎಂಥ ಮಾರ ಅವರ ಹೆಸರು ನೆನಪಾಗ್ತಾ ಉಂಟು ರಚಿನ್ ರವೀಂದ್ರ ಅಂತ ಹೇಳಿಕೊಳ್ಳುವಂಥ ಫಾರ್ಮಲ್ಲಿ ಇರಲಿಲ್ಲ ಅವರು ಟ್ರೆಮೆಂಡಸ್ ಆಗಿ ಆಡಿದ್ದು ಯಾರ ಮೇಲೆ ಗೊತ್ತುಂಟು ಫಸ್ಟ್ ಮ್ಯಾಚ್ ನಮ್ಮ ಮೇಲೆ ಈ ಐ ಪಿ ಎಲ್ದ ಫಸ್ಟ್ ಮ್ಯಾಚ್ ಚೆನ್ನೈಲಿ ಆಗಿತ್ತಲ್ಲ ಆರ್ ಸಿಬಿದ ಮ್ಯಾಚ್ ಆ ಮ್ಯಾಚಲ್ಲಿ ಚಚ್ಚಿದ್ರು ಇಬ್ಬರು ಸೇರಿಕೊಂಡು ಇವತ್ತು ಹಾಗೇ ಸ್ಟಾರ್ಟ್ ಮಾಡಿದ್ರು ಫಾರ್ಮಲ್ಲಿ ಇರೋದಿದ್ದವರಿಗೆ ನಾವು ಫಾರ್ಮ್ ಬರಿಸ್ತೇವೆ ರಚಿನ್ ರವೀಂದ್ರ ಅವರು ಮೂವತ್ತೇಳು ಬಾಲಿಗೆ ಅರುವತ್ತೊಂದು ರನ್ ನೋಡಿದ್ರು ಆ್ಯಂಡ್ ರಹಾನೆ ಅವರು ಇಪ್ಪತ್ತೆರಡು ಬಾಲಿಗೆ ಮೂವತ್ತ್ಮೂರು ರನ್ ನೋಡಿದ್ರು ಮ್ಯಾಚ್ ಕೈ ತಪ್ಪಿ ಹೋಗುವಂಥ ಸಿಚುವೇಶನ್ ಅದರ ಮಿಡ್ನಲ್ಲಿ ನಮ್ಮ ಫರ್ಗ್ಯೂಸನ್ ಅವರು ಸಹ ಹಾಗೆ ಮಾರ್ರೆ ಅವ್ರಿಗೆ ಕೈ ಕೈಯಿಂದ ಚಾರ್ತಿತ್ತ ಎಲ್ಲಿ ಹಾಕಿ ಹಾಕಬೇಕಂತ ಗೊತ್ತಿರಲ್ಲ ಎಂತ ಅಂತ ಗೊತ್ತಿಲ್ಲ ಒಂದು ವಟಾಚು ಫುಲ್ ಒಂದು ನೋ ಬಾಲ್ ಹಾಕಿದರು ಅದು ಫೋರ್ ಹೋಯಿತು ಅದರ ನೆಕ್ಸ್ಟ್ ಫ್ರೀ ಬಾಲ್ ಸಿಕ್ಸ್ ಹೋಯಿತು ಕೊನೆಗೆ ಹತ್ತೊಂಬತ್ತನೇ ಓವರ್ ಸಹ ಹಾಗೆ ಮಾಡಿದರು ಆ ಸಿಚುವೇಶನಲ್ಲಿ ಮ್ಯಾಚ್ ಹೋಯ್ತು ಅಂತ ಅನ್ಕೊಂಡೆ ನಾನು ಅಯ್ಯೋ ಅಂದರೆ ಸಿ ಸಿ ಕೆ ವಿನ್ ಆಗುವಂಥ ವಿನ್ ಆಗಬೇಕು ಅಂತೇನು ಆಡಿದಲ್ಲ ಅವರ ಟಾರ್ಗೆಟ್ ಇದ್ದದ್ದು ಇನ್ನೂರ ಒಂದರನ್ನು ಹೊಡಿಬೇಕಂತ ಇನ್ನೂರ ಒಂದರನ್ನು ಹೊಡಿಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಇದ್ರು ಯಾವಾಗ ರಹಾನೆ ಅವರ ವಿಕೆಟ್ ಆಯ್ತಲ್ಲ ಆಗ ಮಿನಿಯುವರಾಜ್ ಸಿಂಗ್ ಅಂತ ಕರೆಸಿಕೊಳ್ತಿರುವಂತಹ ಆಟಗಾರ ಶಿವಮ್ ಅವರು ಈ ಐ ಪಿ ಎಲ್ ಅಲ್ಲಿ ಪ್ರಚಂಡ ಫಾರ್ಮಲ್ಲಿ ಇರುವಂಥ ಆಟಗಾರ ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗಾದರೂ ಕೊಡಬೇಕು ಅಂತಿದ್ರೆ ಅದು ಖಂಡಿತವಾಗಿ ಶಿವಂ ಶಿವಮ್ ದುಬೆಗೆ ಕೊಡಬೇಕು ಹದಿನೇಳು ಬಾಲಿಗೆ ಐದು ರನ್ ಒದ್ದಾಡಿದ್ರು 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 ನಾನು ಇವರೊಂದು ಔಟ್ ಆಗೋದು ಬೇಡ ಅಂತ ಅಂದ್ಕೊಂಡೆ ನನ್ನ ಮಾತನ್ನು ಸಿರಾಜ್ ಅವ್ರು ಕೇಳಿದರು ಸಿರಾಜ್ ಅವರು ಕೇಳಿಸ್ಕೊಂಡ್ರು ಯಾಕಂತಂದ್ರೆ ಶಿವಂ ದುಬೆ ಕೊಟ್ಟ ಅನ್ನು ಸಿರಾಜ್ ಅವರು ಕ್ಯಾಚ್ ಬಿಟ್ಟರು ಆವಾಗ ನಾನು ಭಾರಿ ಖುಷಿಯಲ್ಲಿದ್ದೆ ಹಬ್ಬ ಒಳ್ಳೇದಾಯ್ತು ಮಾರ್ರೆ ಅಂತ ಬಟ್ ಶಿವಮ್ ಮಾಡಿದ ಎಡವಟ್ಟೆ ಅಂತಂದರೆ ಅವರು ಔಟ್ ಆಗೋಕ್ಕಿಂತ ಮುಂಚೆ ಒಂದು ಮಿಸ್ಕಮ್ಯುನಿಕೇಶನ್ ಆಯಿತು ಅಲ್ಲಿ ಅವರ ಇನ್ಫಾರ್ಮ್ ಬ್ಯಾಟ್ಸ್ಮನ್ ಈ ಮ್ಯಾಚಲ್ಲಿ ಭಯಂಕರ ಚಂದ ಮಾಡಿ ಆಡ್ತಿದ್ದಂತಹ ರಚಿನ್ ರವೀಂದ್ರ ಅವರು ರನ್ ಔಟ್ ಆದರು ಇಬ್ಬರು ಸಹ ಇದು ಎರಡನೇ ರನ್ ಓಡುವಾಗ ದುಬೆ ಅವರು ಆ ಕಡೆಯಿಂದ ಬಂದರು ರವೀಂದ್ರ ಅವರು ಈ ಕಡೆಯಿಂದ ಬಂದರು ಸಡನ್ನಾಗಿ ಎಂಥ ಮಾತಾಡಿದೆ ಅಂತ ಅರ್ಥ ಆಗಿಲ್ಲ ವಿದ್ಯಾರ್ಥಿ ಭಾವನಾಡಿ ಯಾವ್ದಷ್ಟು ಚಂದ ಇರ್ತದೆ ಎಷ್ಟು ಗಂಟೆಗೆ ಚಂದ ಇರ್ತದೆ ಎಷ್ಟು ಗಂಟೆಗೆ ರಶ್ ಕಡಿಮೆ ಇರ್ತದೆ ಎಂತ ಮಾತಾಡಿಕೊಂಡ್ರಂದು ಗೊತ್ತಿಲ್ಲ ಓಡಲೇ ಇಲ್ಲ ಪುಸ್ತಕ ಅಂತ ನಿಂತು ಬಿಟ್ಟದ್ದು ಇಬ್ಬರು ಸಹ ಸೊ ಅಲ್ಲಿ ಒಂದು ಏನು ರನ್ಔಟ್ ಆಯ್ತಲ್ಲ ಅದಾದ ಮೇಲೆ ಓಕೆ ಸ್ಯಾಂಟ್ನರ್ ಅವರಕ್ಕಿಂತ ಧೋನಿ ಅವರು ಮುಂಚೆ ಬರಬೇಕಿತ್ತ ಅದು ನಾನು ಡಿಬೇಟಿಗೆಲ್ಲ ಇಳಿಯೋದಿಲ್ಲ ನನ್ನಲ್ಲಿ ಕೇಳೋದಿದ್ರೆ ಅಂದರೆ ಸಿ ಎಸ್ ಕೆ ವಿನ್ ಆಗಬೇಕು ಸಿ ಎಸ್ ಕೆ ಟು ನಾಟ್ ಒನ್ ಹೊಡಿಬೇಕು ಅಂತಿದ್ರೆ ಬರಬೇಕಿತ್ತು ಅಂತ ಅನ್ನಿಸ್ತಿದೆ ನನಗೆ ಬರಲಿಲ್ಲ ಬಟ್ ಆ ಒಂದು ಕ್ಯಾಚ್ ಸ್ಯಾಂಟ್ನರ್ ಅವ್ರಿದು ಕ್ಯಾಚ್ ಒಂದು ಡೂಪ್ಲೆಸಿಸ್ ಹಿಡಿದ್ರು ಮಾರ ಅಯ್ಯೋ ದೇವ ದೇವಾ ಮನುಷ್ಯವೇ ಅಲ್ಲ ಆ ಕ್ಯಾಚ್ ಮನುಷ್ಯ ಇಡಲಿಕ್ಕೆ ಸಾಧ್ಯ ಇಲ್ಲ ಸೊ ಅವರನ್ನು ಈಗ ಈಗ ನಾವು ಪ್ಲೇ ಆಫಿಗೆ ತೇರ್ಗಡೆ ಆಗಿದ್ದೇವಲ್ಲ ಸಡನ್ನಾಗಿ ಒಂದು ಎಕ್ಸಾಮಿನೇಷನ್ಗೆ ಕರ್ಕೊಂಡು ಹೋಗ್ಬೇಕು ಡೂ ಡೂ ಪ್ಲಸ್ಸವ್ರನ್ನು ಅವ್ರು ಹೇಳಿ ಅನ್ನೋ ಅಥವಾ ಮನುಷ್ಯರಂತ ಈಗ ತನಿಖೆ ಆಗಲೇಬೇಕು ಪರೀಕ್ಷೆಗೆ ಒಳಪಡಿಸಬೇಕು ಅಥವಾ ಅವರ ಕೈಯ್ಯಲ್ಲಿ ಅಂತಾರ ಮ್ಯಾಗ್ನೆಟ್ ಉಂಟು ಎಂತನೋ ಗೊತ್ತಿಲ್ಲ ಅದು ಮನುಷ್ಯರು ಹಿಡಿಯುವ ಕ್ಯಾಚೇ ಅಲ್ಲ ಮೆಕ್ಕಲಮಂಸ ಹಿಡಲಿಕ್ಕೆ ಆಗೋದಿಲ್ಲವ ಅಂತ ಜ್ವಿಂಗ್ ಅಂತ ಹೋಗ್ತಾ ಉಂಟು ಅದು ಫೋರ್ ಹೋಗ್ತದೆ ಅಂತ ಎಲ್ಲಿಂದ ಇಲ್ಲಿ ರಪ್ ಅಂತ ಎಗ್ರಿ ಒಂದು ಕ್ಯಾಚ್ ಹಿಡಿದ್ರು ಅಲಕ್ ಬುಲಕ್ ಕ್ಯಾಚ್ ಅಲ್ಲ ಇಟ್ಸ್ ಅ ಕ್ಲೀನ್ ಕ್ಯಾಚ್ ಓ ಮೈ ಗಾಡ್ ಟರ್ನಿಂಗ್ ಪಾಯಿಂಟ್ ಅಂತ ಮಾರೆ ಟರ್ನಿಂಗ್ ಮೂಮೆಂಟ್ ಆ ಮ್ಯಾಚ್ದು ಟರ್ನ್ ಆಯಿತು ಬಟ್ ಧೋನಿ ಬಂದ್ರಲ್ಲ ಧೋನಿ ಬಂದದ್ದೇ ಬಂದ ಈ ಧೋನಿ ಬಂದ ಕೂಡಲೇ ನಮ್ಮ ಜಡೇಜಾ ಅವರಿಗೆ ಒಂಥರ ಸ್ಫೂರ್ತಿ ಬರೋದು ಅಲ್ಲೇ ತನಕ ಒಂಥರ ನಿಧಾನ ಆಡ್ತಾ ಇರ್ತಾರೆ ಧೋನಿ ಮತ್ತು ಜಡೇಜ ಬಂದರು ಒಂದು ಜಡೇಜ್ ಅವರು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು ಮಾರ್ರೆ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲಿ ಆಫ್ ಆಲ್ ಆಫ್ ದಡ 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 ಆ ಕಡೆಯಿಂದ ಇವರು ಹೊಡಿತಾ ಇದ್ದಾರೆ ಯಾರು ಅವರು ಹೊಡಿತಾ ಇದ್ದಾರೆ ಆಯಿತು ಮೂರು ಓವರಿಗೆ ಐವತ್ತು ರನ್ನು ಬೇಕು ಅಂತ ಆಯಿತು ಕ್ವಾಲಿಫೈ ಆಗಲಿಕ್ಕೆ ವಿನ್ ಆಗಲಿಕ್ಕೆಲ್ಲ ಕ್ವಾಲಿಫೈ ಆಗಲಿಕ್ಕೆ ಮೂರು ಓವರಿಗೆ ಐವತ್ತು ರನ್ನು ಆಯಿತು ಮತ್ತೆ ರನ್ ಹಾರಿದು ಬರ್ತಾ ಉಂಟು ಯಾವ ಸಿಚುವೇಶನ್ ಕ್ರಿಯೇಟ್ ಆಯಿತು ಅಂತಂದರೆ ಏಳು ಬಾಲಿಗೆ ಇಪ್ಪತ್ತ್ಮೂರು ರನ್ ಬೇಕು ಏಳು ಬಾಲಿಗೆ ಇಪ್ಪತ್ತ್ಮೂರು ರನ್ ಭಾರಿ ಕಷ್ಟ ಆ ಒಂದು ಬಾಲ್ ಡಾಟ್ ಆಗಿದ್ರು ಉಂಟಲ್ಲ ಈಸಿ ವಿನ್ ವಿನ್ನ ಭಯಂಕರ ಈಸಿಯಾಗಿ ಕ್ವಾಲಿಫೈ ಆಗ್ತೇವೆ ಅಂತ ನಾವು ಏನು ಅಂದ್ಕೊಳ್ತಾ ಇದ್ದವು ಸಿಕ್ಸ್ ಬರಬಾರ್ದು ಅಂತ ಜಾಡೇಜ್ ಅವರು ಸಿಕ್ಸ್ ಹೊಡೋದು ಈ ಫರ್ಗ್ಯೂಸನ್ ಅವರು ಎಂತ ಹಾಕಿದ್ರು ಅಂತ ಗೊತ್ತಿಲ್ಲ ಆ್ಯಂಡ್ ಆ ಓವರಲ್ಲಿ ಫಸ್ಟ್ ಬಾಲ್ ಒಂದು ನೋ ಬಾಲ್ ಹಾಕಿದ್ರು ಆದರೆ ಅದು ಧೋನಿಯನ್ನು ದಾಟಿ ಬಿಡನ್ನು ನಿನ್ನಪಾದ ಅಂತ ಡೈರೆಕ್ಟು ನಮ್ಮ ದಿನೇಶ್ ಕಾರ್ತಿಕ್ ಅವರ ಕಾಲು ಬುಡಕ್ಕೆ ಬಿತ್ತು ಡೈರೆಕ್ಟ್ ಆಗು ಓ ಅಂತ ಪುಣ್ಯ ಅದು ಭೀಮರ್ ಅಂತ ಕನ್ಸಿಡರ್ ಮಾಡಲಿಲ್ಲ ಎರಡನ್ನು ಸಹ ಅಂದರೆ ಬೂ ಭೀಮರ್ ಅಂತಂದರೆ ಡೈರೆಕ್ಟು ಬಾಡಿಗೆ ಫುಲ್ ಟಾಸ್ ಬರೋದು ತಲೆಗೆಲ್ಲ ಇದು ತಲೆ ಮೇಲಿಂದ ನಿಧಾನಕ್ಕೆ ಹೋಯಿತು ಸ್ಲೋವರ್ ಬಾಲ್ ಹಾಕ್ಲಿಕ್ಕೆ ಹೋದದು ತಪ್ಪಿ ಡೈರೆಕ್ಟ್ ಸ್ಲೋ ಬಾಲು ದಿನೇಶ್ ಕಾರ್ತಿಕ್ ಅವರ ಕಾಲ ಹತ್ರ ಹೋಯಿತು ಪುಣ್ಯ ಅದು ಬ್ಯಾನ್ ಅಂತ ಮಾಡಲಿಲ್ಲ ಅಂದರೆ ಅವರನ್ನು ಅಂದರೆ ಎರಡು ಭೀಮರ್ ಅಂತೆಲ್ಲ ಕನ್ಸಿಡರ್ ಮಾಡಿದರೆ ಅವರು ಓವರ್ ಹಾಕ್ಲಿಕ್ಕೆ ಬಿಡೋದಿಲ್ಲ ಎನಿವೇಸ್ ಆ ಒಂದು ಸಿಕ್ಸ್ ಬಂತಲ್ಲ ಒಂದು ಓವರಿಗೆ ಹದಿನೇಳು ರನ್ ಬೇಕು ಆ ಲಾಸ್ಟ್ ಓವರ್ ಹಾಕ್ಲಿಕ್ಕಿದ್ದದ್ದು ನಮ್ಮ ಯಶ್ದ ಯಾಳವರು ಹಾಂ ದೇವಾ ಒಂದು ಫಸ್ಟ್ ಬಾಲ್ ಹಾಕಿದರು ಫುಲ್ ಟಾಸ್ ಲೆಗ್ ಸೈಡಿಗೆ ಧೋನಿಯವರೊಂದು ಕೊಟ್ಟರು ಅದು ಎಲ್ಲಿ ಬಿತ್ತಂತ ಗೊತ್ತಲ್ಲ ಒಂದು ಆರ್ ಆರ್ ನಗರ ಹತ್ರ ಬಂದು ಬಂದಿರ್ಬೋದು ಅಂತ ನೂರ ಹತ್ತು ಮೀಟರ್ ಸಿಕ್ಸ್ ಮಾರದು ಕೊಹ್ಲಿ ಅವರು ಒಂದು ಬೈಲಿಕ್ಕೆ ಸ್ಟಾರ್ಟ್ ಮಾಡಿದರು ಎಷ್ಟು ದಯಾಳಿಗೆ ಅಂದರೆ ಎಂಥ ಇಲ್ವ ನಿನಗೆ ಎಂತ ಆಗಿದೆ ಕರ್ಮ ಎಂಥ ಮಕ್ಕಳಿಗೆ ಹಾಕೋಬಲ್ಲ ಹಾಂ ಈಗ ಅಷ್ಟು ಸಿಟ್ಟು ಎಲ್ಲರಿಗೆ ಸಹ ಸಿಟ್ಟು ಬಂದಿತ್ತು ನನಗೆ ಸಹ ಸಿಟ್ಟು ಬಂದಿತ್ತು ಬಟ್ ನೆಕ್ಸ್ಟ್ ಬಾಲೇ ಧೋನಿ ಅವರು ಔಟ್ ಒಂದು ಚೂರು ಇನ್ನೊಂದು ಚೂರು ಟೈಮಿಂಗ್ ಆಗಿದ್ದಿದ್ರೆ ಅದು ಪಕ್ಕಾ ಸಿಕ್ಸ್ ಸ್ವಪ್ನ ಸಿಂಗ್ ಅವರು ಸಿಂಹ ಸ್ವಪ್ನ ಆಗಿ ಆ ಬಾಲನ್ನೊಂದು ಹಿಡಿದ್ರಲ್ಲ ಮಾರ ಹೇಯ್ಯಪ್ಪ ಅಲ್ಲ ಆ ಒಂದು ಎರಡನೇ ಬಾಲ್ ಕ್ಯಾಚ್ ಮೂರನೇ ಬಾಲ್ ಆಡಲಿಕ್ಕೆ ಬಂದದ್ದು ಮತ್ತು ಯಾರು ಶಾರ್ದುಲ್ ಠಾಕೂರ್ ಅವರು ಡಾಟ್ ಬಂತು ಮೂರು ಬಾಲಿಗೆ ಹನ್ನೊಂದು ರನ್ ಬೇಕು ನಾಲ್ಕನೇ ಬಾಲು ಸಿಂಗಲ್ ಎರಡು ಬಾಲಿಗೆ ಹತ್ತು ರನ್ ಬೇಕು ಅಂತ ಹೇಳಿದಾಗ ನನಗೆ ಲಾಸ್ಟ್ ಟೈಮ್ ಇದು ಫೈನಲ್ಲೇ ನೆನಪಾಗ್ತಾ ಇತ್ತು ಮೋಹಿತ್ ಶರ್ಮಾ ಅವರು ಬೌಲರು ಬ್ಯಾಟಿಂಗಲ್ಲಿ ನಮ್ಮ ರವೀಂದ್ರ ಜಡೇಜಾ ಅವರು ಎರಡು ಬಾಲಿಗೆ ಹತ್ತು ರನ್ ಬೇಕು ಸಿಕ್ಸ್ ಮತ್ತು ಫೋರ್ ಹೊಡೆದು ಸಿ ಎಸ್ ಕೆ ಅನ್ನು ವಿನ್ ಮಾಡಿಸಿದರು ಫೈನಲಲ್ಲಿ ಜಿ ಟಿ ವಿರುದ್ಧ ನನಗೆ ದೋಂತ ದೋಂತ ದಿನ ದೋಂತ ದೊಮ್ ಫುಲ್ ಅದೇ ನೆನಪಾಗ್ತಾ ಉಂಟು ಎರಡು ಬಾಲಿಗೆ ಹತ್ತು ರನ್ ಬೇಕು ಜಡೇಜ ಅವರು ಇದ್ದಾರೆ ಚಂದ ಮಾಡಿ ಆಡ್ತಿದ್ದಾರೆ ಇಪ್ಪತ್ತು ಬಾಲಿಗೆ ನಲವತ್ತೆರಡು ರನ್ ಹೊಡೆದಿದ್ದಾರೆ ಟೂ ಹಂಡ್ರೆಡ್ಕಿಂತ ಜಾಸ್ತಿ ಸ್ಟ್ರೈಕ್ ರೇಟಲ್ಲಿ ಆಡ್ತಾಯಿದ್ದಾರೆ ಎಂತ ಮಾರೇ ಎಷ್ಟೇ ಹೇಳಿ ಎಂತ ಹಾಕ್ತಾರಂತೆ ಎರಡು ಬಾಲಿಗೆ ಎರಡು ಡಾಟ್ ಓ ಮೈ ಗಾಡ್ ಸೂಪರ್ ಅಂದ್ರೆ ಐ ಆ ಒಂದು ಫಸ್ಟ್ ಡಾಟ್ ಬಾಲ್ ಹಾಕಿದ ಕೂಡಲೇ ಒಂದು ಸ್ಟೇಡಿಯಂ ನಮ್ಮ ಪ್ಲೇಯರ್ಸ್ ಸೆಲೆಬ್ರೇಟ್ ಮಾಡಿದ್ದು ನೋಡಬೇಕಿತ್ತು ಚಿಕ್ಕ ಮಕ್ಕಳು ಆ ಕಡೆ ಈ ಕಡೆ ಓಡಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಮದುವೆ ಮನೆಯಲ್ಲಿ ಮಕ್ಕಳು ಓಡಾಡ್ತಿರ್ತಾರೆ ಯಾಕೆ ಅಂತ ಗೊತ್ತಿರಲ್ಲ ಮಕ್ಕಳಿಗೆ ಸಹ ಗೊತ್ತಿರೋದು ಯಾರಿಗೆ ಸಹ ಗೊತ್ತಿರೋದು ಒಟ್ಟು ಓಡಾಡ್ತಾರಲ್ಲ ಹೇ ಮಾಡಿಕೊಂಡು ಹಾಗೆ ಹುಚ್ಚರ ಥರ ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಎಷ್ಟೇ ದಯಾಳವ್ರು ನಾವು ಬೇಡಿಕೊಂಡದ ಇಷ್ಟೇ ಆಗ ಅಣ್ಣ ಒಂದು ನೋ ಬಾಲ್ ಬೀಮರ್ ಫುಲ್ ಟಸ್ ಎಲ್ಲ ಹಾಕಬೇಡ ಮಾರೇ ಅಂತ ನೆಕ್ಸ್ಟ್ ಬಾಲ್ ಸಹ ಸ್ಲೋವರ್ ಬಾಲು ಅದು ಸಹ ಕನೆಕ್ಟ್ ಆಗಲಿಲ್ಲ ಯಾರಿದು ರವೀಂದ್ರ ಜಾಡಜೆ ಅವರು ಕನೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ ಕಾಮನ್ ಸೂಪರ್ ಅಲ್ಲ ಇಪ್ಪತ್ತೇಳು ರನ್ಗಳ ವಿಜಯ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ನಾವು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದೇವೆ ಕಮಾನ್ ಮ್ಯಾನ್ ಕಮಾನ್ ಲಾಸ್ಟಲ್ಲಿದ್ದಂತಹ ತಂಡ ಇದು ಪ್ಲೇ ಆಫಾ ಇದು ಲಾಸ್ಟಿಂದ ನೈನ್ತ್ ಪ್ಲೇಸಿಗೆ ಸಹ ಬರಲಿಕ್ಕೆ ಲಾಯಕ್ಕಿಲ್ಲ ಅಂತ ಅನ್ನಿಸಿಕೊಂಡಿದ್ದಂತಹ ತಂಡ ಪ್ಲೇ ಆಫಿಗೆ ಬಂದಿದೆ ಅಂತಂದರೆ ಅದು ತುಂಬ ದೊಡ್ಡ ವಿಷಯ ತುಂಬ ಅಂದರೆ ತುಂಬ ದೊಡ್ಡ ವಿಷಯ ಅದು ಸಹ ಜಸ್ಟ್ ವಿನ್ ಆದರೆ ಸಾಕಾಗ್ತಿರಲಿಲ್ಲ ಇವತ್ತಿನ ಮ್ಯಾಚನ್ನು ಮಿನಿಮಮ್ ಹದಿನೆಂಟು ರನ್ ಒಂದು ಏನು ಅಂತರ ಕಾಯ್ದುಕೊಳ್ಬೇಕಿತ್ತು ಸಿ ಎಸ್ ಕೆ ವಿರುದ್ಧ ಅಥವಾ ಎನಿ ಟೀಮ್ ಇವತ್ತು ಯಾವ್ದು ನಮ್ಮ ಎಗೇನ್ಸ್ಟ್ ಯಾವುದು ಇರ್ತದೆ ಅವರ ಮೇಲೆ ಅಂದರೆ ಅಂಥ ಒಂದು ಪ್ರೆಷರ್ ಇದರಲ್ಲಿ ಆ್ಯಂಡ್ ಡಿಫೆಂಡ್ ಮಾಡೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬಿಗ್ ಬಿಗ್ ಥಿಂಗ್ ಆರಕ್ಕೆ ಆರು ವಿನ್ ಆಗೋದು ಬೇರೆ ಆ್ಯಂಡ್ ಈ ಈ ಥರ ವಿನ್ ಆಗೋದಿದೆಯಲ್ಲ ಸೀರಿಯಸ್ಲಿ ನೀವು ಆರ್ ಸಿ ಬಿ ಏನು ಇಷ್ಟಪಡದಿದ್ರೆ ಸಹ ಉಂಟಲ್ಲ ಕೆಲವೊಂದು ಸಲ ಹೊಗಳಿ ಮಾರ್ ಈ ಟೈಮಲ್ಲಿ ಹೊಗಳಬೇಕು ಆರಕ್ಕೆ ಯಾರು ವಿನ್ ಆಗೋದು ಇಟ್ಸ್ ನಾಟ್ ಅ ಈಸಿ ಥಿಂಗ್ ನೀವು ಸ್ಟಾರ್ಟಿಂಗಲ್ಲಿ ಫಸ್ಟ್ ಆರಕ್ಕೆ ಯಾರು ವಿನ್ ಆಗ್ಬೋದು ಯಾಕಂದರೆ ಪ್ರೆಷರ್ ಇರೋದಿಲ್ಲ ಪ್ರೆಷರ್ ಇದ್ದಾಗ ಆರಕ್ಕೆ ಯಾರು ವಿನ್ ಆದರೆ ಮಾತ್ರ ಪ್ಲೇ ಆಫಿಗೆ ಹೋಗೋದು ಅನ್ನುವಂಥ ಟೈಮಲ್ಲಿ ಆರಕ್ಕೆ ಯಾರು ವಿನ್ ಆಗೋದು ಉಂಟಲ್ಲ ಅದು ತುಂಬ ದೊಡ್ಡ ವಿಷಯ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಕಂಗ್ರಾಚ್ಯುಲೇಷನ್ಸ್ ಆರ್ ಸಿ ಬಿ ಅಂತೇಳಿ ಏನು ಗಂಟೆ ಏನು ಹೋಗೋದಿಲ್ಲ ಆಸ್ತಿ ಹೋಗುದ್ರೆ ಎಂಥದ್ದು ಹೋಗೋದಿಲ್ಲ ಆ್ಯಂಡ್ ಓ ಗಾಡ್ ಸಿ ಎಸ್ ಕೆ ಈ ಈ ಸೀಸನಲ್ಲಿ ಅವರು ಐದನೇ ಸ್ಥಾನಕ್ಕಿಂತ ಕೆಳಗೆ ಹೋಗಿರಲಿಲ್ಲ ಫ್ಲಕ್ಚುವೇಟ್ ಆಗ್ತಾಯಿತ್ತು ಎರಡು ಮೂರು ನಾಲ್ಕು ಐದು ಎರಡು ಮೂರು ನಾಲ್ಕು ಐದು ಅಲ್ಲೇ ತಿರುಗಾಡ್ತಾ ತಿರುಗಾಡ್ತಾಯಿದ್ರು ಬಟ್ ನಮ್ಮ ತಣ್ಣ ಮಾರ ಕೆಳಗಡೆಯಿಂದ ಹತ್ತರಿಂದ ಒಂಬತ್ತು ಎಂಟು ಏಳು ಆರು ಐದು ಈಗ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದಲ್ಲ ಮಾರ ಸಿಕ್ಕಾಪಟ್ಟೆ ಖುಷಿ ಇಲ್ಲಿಂದ ಕಪ್ಪು ವಿನ್ ಇನ್ನಾಗ್ತದ ಅಥವಾ ಔಟಾಗಿ ವಾಪಸ್ ಬರ್ತಾರ ನನಗೆ ಫರಕ್ಕೆ ಆಗೋದಿಲ್ಲ ಬಟ್ ಇಲ್ಲಿ ತನಕ ಬಂತಲ್ಲ ಮಾರ ಶ ಇಷ್ಟು ಸಾಕು ಆ್ಯಂಡ್ ಇದು ನಾನು ಫಸ್ಟಿಗೆ ಹೇಳಬೇಕಿತ್ತು ನೀವು ಕೊನೆಯ ತನಕ ನೋಡಿದರೆ ಕೊನೆಯ ತನಕ ನೋಡಿದೇನಂತ ಕಮೆಂಟ್ ಹಾಕಿ ಆಯಿತಾ ಯಾಕೆ ಇವತ್ತು ಸ್ಟೇಡಿಯಮ್ಗೆ ಹೋಗಲಿಲ್ಲ ನೋಡಿ ಸ್ಟೇಡಿಯಮ್ಗೆ ಹೋಗಲೇಬೇಕಿತ್ತು ನಾವು ಎಲ್ಲ ಟಿಕೆಟ್ ಎಲ್ಲ ಬುಕ್ ಆಗಿತ್ತು ಎಲ್ಲ ಸೇತು ನಮಗೆ ಟಿಕೆಟ್ ಕೊಡುವವರ ತಾಯಿ ಇವತ್ತು ತೀರಿಹೋದ್ರು ನಾವು ಯಾರತ್ರ ಟಿಕೆಟ್ ಕಲೆಕ್ಟ್ ಮಾಡಬೇಕಿತ್ತಲ್ಲ ಅವರ ತಾಯಿ ಇವತ್ತು ತೀರಿಹೋದ್ರು ಸೊ ಅವರು ಅಂದರೆ ಅವರು ಊರು ಬಿಟ್ಟೋದ್ರು ಆ್ಯಂಡ್ ನಾನು ಆ ಟೈಮಲ್ಲಿ ಏ ತಡಿ ಮಾರೆ ತಡಿ ನಾನು ಬಂದು ಟಿಕೆಟ್ ಕಲೆಕ್ಟ್ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗ್ತದೆ ನನಗೆ ಸಿಕ್ಕಾ ಬೇಜಾರಾಯಿತು ಬೇಜಾರಾಯ್ತು ಮಾರೆ ತಾಯಿ ತಿರಿಯೋದ ಟೈಮ್ ತಾಯಿ ಎಲ್ಲರಿಗೆ ತಾಯಿ ಅಲ್ಲ ಸೊ ಆ ಟೈಮಲ್ಲಿ ನಾವು ಟಿಕೆಟ್ ಒಂದು ಕೊಡು ಮತ್ತು ನೀವು ಊರಿಗೆ ಹೋಗು ಹೋಗುವಂಥೇಳಿ ಆಗ್ತದೆ ಅಂದ್ ಅಲ್ಲಿಯೇ ನಾನು ಅಂದರೆ ನಾನು ಸೈಲೆಂಟ್ ಆದೆ ನಾನು ಮತ್ತೆ ಸ್ಟೇಡಿಯಂಗೆ ಹೋಗೋದು ಅದು ಇದೆಲ್ಲ ಇದು ಮಾಡಲಿಲ್ಲ ಬಟ್ ನಾನು ತುಂಬ ಕೇಳಿಪಟ್ಟೆ ಅಂತಂದರೆ ಮೂರು ಸಾವಿರದ ಟಿಕೆಟ್ ಐವತ್ತು ಸಾವಿರಕ್ಕೆ ಅರುವತ್ತು ಸಾವಿರಕ್ಕೆಲ್ಲ ಸೇಲ್ ಆಗ್ತಾಯಿತ್ತು ಬ್ಲ್ಯಾಕಲ್ಲಿ ಅಂತ ಬಟ್ ನೀವು ಅಂದರೆ ಕೇಳ್ಬೋದಲ್ಲ ನೀವು ಸ್ಟೇಡಿಯಂಗೆ ಹೋಗ್ತೀನಿ ಅಂತ ಹೇಳಿದ್ರಿ ಯಾಕೆ ಹೋಗಲಿಲ್ಲ ನಿಮ್ಮ ಟಿಕೆಟನ್ನು ಮಾರಿಬಿಟ್ರಾ ಅಂತೆಲ್ಲ ಕೆಲವೊಂದು ಕುಹಕದ ಮಾತು ಬಂದಿತ್ತು ಏನು ಬ್ರೋ ನಿಮ್ಮ ಟಿಕೆಟನ್ನು ಬ್ಲ್ಯಾಕಲ್ಲಿ ಮಾರಿದ್ರಾ ಅಂತ ಅಷ್ಟು ಅಷ್ಟು ಒಳ್ಳೆ ಗುಣ ಎಲ್ಲ ಇಲ್ಲ ನನಗೆ ಆ್ಯಂಡ್ ನಮಗೆ ನಮಗೆ ಟಿಕೆಟ್ ನಾ ಕಲೆಕ್ಟ್ ಮಾಡಬೇಕಿತ್ತು ಇವಾಗ ಸ್ಟೇಡಿಯಂ ಹತ್ರ ಹೋಗಿ ಅವರ ತಾಯಿ ತೀರಿಯೋದನ್ನು ಅದಕ್ಕೆ ಸೊ ನನಗೆ ಮ್ಯಾಚ್ ನೋಡಲಿಕ್ಕಾಗಲಿ ಎನಿವೇಸ್ ಅದು ಅದು ನಿಮಗೆ ಹೇಳಬೇಕಿತ್ತು ಹೇಳಿದೆ ಕಂಗ್ರ್ಯಾಚುಲೇಷನ್ಸ್ ಆರ್ ಸಿ ಬಿ ಕಂಗ್ರ್ಯಾಚುಲೇಷನ್ಸ್ ಹಾರ್ಟಿ ಕಂಗ್ರ್ಯಾಟುಲೇಷನ್ಸ್ ಅಷ್ಟು ಖುಷಿಯಾಗಿದೆ ನನಗೆ ಅಭಿಮಾನಿಯಾಗಿ ಅಂದ್ರೆ ಎಮೋಷನ್ನು ಪೀಕ್ ಲೆವೆಲ್ ವೇರಿ ಆಗ್ತಾ ಇತ್ತು ಆ್ಯಂಡ್ ಎಷ್ಟು ಚೆಂದ ಮಾಡಿ ಆಡಿದರೆ ಹೀಗೆ ಹೀಗೆ ಫಸ್ಟ್ ಆಫಲ್ಲಿ ಸಹ ಆಡಿ ಮರ ನಮಗೆ ಇಷ್ಟು ಟೆನ್ಷನ್ ಕೊಡಬೇಡಿ ನಾವು ಸಪೋರ್ಟ್ ಮಾಡ್ತೇವೆ ಎನಿ ಡೇ ಎನಿ ಟೈಮ್ ಆರ್ ಸಿ ಬಿಲಿ ಅಲ್ಲಿ ಕತ್ತೆ ನಿಂತರೆ ಸೊ ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ಯಾಕಂದ್ರೆ ಬಿಕಾಸ್ ಆಫ್ ದಟ್ ಬಿ ಪ್ಲೇಯರ್ ಅಂತಲ್ಲ ಬೆಂಗಳೂರು ಅಂತ ಉಂಟು ಅಂತ ಅದಕ್ಕೋಸ್ಕರ ನಮ್ಮ ಊರು ಅಂತ ನಾವು ಸಪೋರ್ಟ್ ಮಾಡೋದು ಬಟ್ ಇಷ್ಟು ಟೆನ್ಷನ್ ಕೊಡಬೇಡಿ ಮಾರೆ ನನಗೆ ಎದೇನೋ ಬರ್ತಾ ಉಂಟು ಇನ್ನು ಯಾರದು ಹಾರ್ಟ್ ಅಲ್ಲ ಮ್ಯಾಚ್ ನೋಡಿ ಡಮಾರೆ ಗೊಟಕ್ಕೆ ಅಂತ ಹಾಂ ಇಪ್ಪತ್ತು ನಿಮಿಷ ಮಾತಾಡಿದ್ದಾನೆ ಎಷ್ಟು ನಿಮಿಷ ನೀವು ಕೇಳಿಸ್ಕೊಳ್ತೀರಿ ಅಂತ ನಂಗೆ ಗೊತ್ತಿಲ್ಲ ಸರಿಯಾಗಾರೆ ಬರುವ ನಮಸ್ಕಾರ ಚಾನಲ್ಗೆ ಸಬ್ಸ್ಕ್ರೈಬ್ ಒತ್ತಿ ಇಪ್ಪತ್ತು ನಿಮಿಷ ಕಂಟಿನ್ಯೂಸ್ ಮಾತಾಡಲಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ಹಾಂ ಸರಿ ಬರ್ತೇನೆ ಕಮರ್ ಆರ್ ಸಿ ಬಿ